ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ ಶಿರಸಿ, ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ನಂದು ಹೀಟ್ ಬಾಡಿ, ನಂದು ಉಷ್ಣ ಪ್ರಕೃತಿ, ಏನೇ ತಿಂದ್ರು ಹೀಟ್ ಆಗ್ತಾ ಇರ್ತದೆ ಅನ್ನುವಂಥವರಿಗೆ ಒಂದು ಬೆಸ್ಟ್ ಪಾನೀಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದು ಯಾವುದು, ಹೇಗೆ ಮಾಡ್ಕೊಳ್ಳುವಂಥದ್ದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೆಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪನ್ನ ಜಾಯ್ನ್ ಆಗಿ ಹೆಲ್ತ್ ಟಿಪ್ಸ್ ಅನ್ನು ಪಡ್ಕೊಳ್ಳಿ. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಬರ್ತಾ ಇರುವಂತಹ ಎರಡು ನಂಬರ್ಗಳಿಗೆ ಕರೆ ಮಾಡಿ. ಹೌದು, ನೀವು ಅನ್ನ ಮಾಡುವಾಗ ಅಕ್ಕಿಯನ್ನ ಏನ್ ತೊಳೆದಿರ್ತೀರಿ ಆ ತೊಳೆದ ನೀರನ್ನ ನೀವು ಚೆಲ್ಲಬಾರ್ದು. ಅದು ಕೂಡ ಔಷಧಿಗೆ ಬರ್ತದೆ. ಅಕ್ಕಿ ತೊಳೆದಂತಹ ನೀರು, ಅದನ್ನ ತಂಡುಲೋದಕ ಅಂತ ಕರೀತಾರೆ. ಸೊ ಈ ಅಕ್ಕಿ ತೊಳೆದಂತಹ ನೀರನ್ನ ಇಟ್ಕೋಬೇಕು. ಅದಕ್ಕೆ ಒಂದು ಲೋಟ ಕಡೆದಿರುವಂತಹ ಮಜ್ಜಿಗೆ, ಅಂದ್ರೆ ಕಡೆದು ಬೆಣ್ಣೆಯನ್ನ ತೆಗೆದ ನಂತರ ಏನು ಮಜ್ಜಿಗೆ ಉಳಿತದೆ ಆ ಮಜ್ಜಿಗೆಯನ್ನ ಸೇರಿಸ್ಬೇಕು. ಸೊ ಈ ಅಕ್ಕಿ ತೊಳೆದ ನೀರಿಗೆ ಕಡೆದ ಮಜ್ಜಿಗೆಯನ್ನ ಸೇರಿಸಿ ಟೋಟಲ್ ಅದನ್ನ ದಿನಕ್ಕೆ 3 ಬಾರಿ ಕುಡಿಬೇಕು. ಸೊ ಒಂದು 100 ml ನಷ್ಟು ಖಾಲಿ ಹೊಟ್ಟೆಯಲ್ಲಿ ದಿನಕ್ಕೆ 3 ಬಾರಿ ಕುಡಿತಾ ಬನ್ನಿ. 10-15 ದಿನಗಳ ಕಾಲ ಇದನ್ನ ಮಾಡಿ. ನಿಮಗೆ ಶರೀರದಲ್ಲಿ ಅತಿಯಾಗಿ ಉಷ್ಣತೆ ಆದಂತೆ ಆಗುವುದು, ಹೀಟ್ ಬಾಡಿ ಅಂತ ಸಂದರ್ಭದಲ್ಲಿ ನಿಮಗೆ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಶರೀರದ ಉಷ್ಣತೆ ಕಡಿಮೆ ಆಗ್ತದೆ, ಅದರಿಂದ ಆಗುವಂತ ಉರಿ ತುರಿಕೆ ಏನಿದೆ ಅದೆಲ್ಲ ಕಡಿಮೆ ಆಗ್ತದೆ. ಸೊ ಈ ಸಿಂಪಲ್ ಒಂದು ಸರಳ ಮನೆ ಮದ್ದನ್ನ ನೀವು ಪ್ರಯತ್ನ ಮಾಡಿ, ಜೊತೆಗೆ ವಿಡಿಯೋನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.